ಹಾಗಾದ್ರೆ ಶುಕ್ರವಾರದ ಕಂಟಕದಿಂದ ದೋಸ್ತಿ ಸರ್ಕಾರ ಬಚಾವ್ ಆಗುತ್ತಾ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ಅದು ಆ ಎರಡು ಆಡಿಯೋದಿಂದ ಸಮ್ಮಿಶ್ರ ಸರ್ಕಾರದ ಹಣೆ ಬರಹ ನಿರ್ಧಾರ ಆಯ್ತಾ? ಹಾಗಾದ್ರೆ ಆ ಎರಡು ಆಡಿಯೋ ಪಬ್ಲಿಕ್ ಟಿವಿ ಬಳಿ ಮಾತ್ರ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿರೋದು ಯಾರ ಧ್ವನಿ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಎರಡು ಸ್ಫೋಟಕ ಆಡಿಯೋ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗುತ್ತೆ. ಸಿಎಂ ಕುಮಾರಸ್ವಾಮಿ ಸರ್ಕಾರ ಇರುತ್ತಾ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ. ಯಾಕಂದ್ರೆ ನಿನ್ನೆ ಮುಗ್ದೋಯ್ತು ಆ ಒಂದು ಆಡಿಯೋ ಪ್ಲೇ ಆದ ತಕ್ಷಣ ಬಿಜೆಪಿ ಅವರು ಬಾಯಿ ಮುಚ್ಕೊಂಡು ಸುಮ್ಮನಾದ್ರು, ಆಪರೇಷನ್ ಎಲ್ಲ ಮುಗೀತು ಅನ್ನುವಷ್ಟರಲ್ಲೇ ಮತ್ತೊಂದು ಪ್ರಶ್ನೆ ಶುರುವಾಗುತ್ತೆ. ಅದು ನನ್ನ ಆಡಿಯೋಲ ನಾನು ಅಂತ ಒಂದು ವೇಳೆ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ಬಿಡ್ತೀನಿ ಅಂತ ಯಡಿಯೂರಪ್ಪ ಹೇಳ್ತಾರೆ. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತೆ. ಇದೀಗ ಶುಕ್ರವಾರದ ಕಂಟಕದಿಂದ ದೋಸ್ತಿ ಸರ್ಕಾರ ಬಚಾವ್ ಆಗುತ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಆ ಎರಡು ಆಡಿಯೋದಿಂದ ಸಮ್ಮಿಶ್ರ ಸರ್ಕಾರದ ಹಣೆ ಬರಹ ಹಾಗಾದ್ರೆ ನಿರ್ಧಾರ ಆಯ್ತಾ? ಆ ಒಂದು ಆಡಿಯೋ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಹಾಗಾದ್ರೆ ಆ ಆಡಿಯೋದಲ್ಲಿರೋದು ಯಾರ ಧ್ವನಿ? ಹೌದಾ, ಬಿಜೆಪಿ ಅವರದೇ ಧ್ವನಿನ? ಆಪರೇಷನ್ ಕಮಲಕ್ಕೆ ಅವ್ರು ಕೈ ಹಾಕಿದ್ದು ನಿಜಾನ ಅನ್ನುವಂತಹ ಪ್ರಶ್ನೆ ಒಂದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಎರಡೂ ಆಡಿಯೋ ಕೂಡ ಸ್ಫೋಟಕ ಆಡಿಯೋ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗುತ್ತೆ. ಸಿಎಂ ಕುಮಾರಸ್ವಾಮಿ ಸರ್ಕಾರ ಇರುತ್ತಾ ಬೀಳುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಈಗ ಕರ್ನಾಟಕದ ರಾಜಕೀಯ ಡೆಲ್ಲಿ ತನಕ ಹೋಗಿದೆ. ಅಲ್ಲೂ ಕೂಡ ಸಾಕಷ್ಟು ಸಭೆಗಳಾಗ್ತಾ ಇದೆ ಈ ಆಡಿಯೋದ ಬಗ್ಗೆ. ಕಾದು ನೋಡ್ಬೇಕು ಏನಾಗುತ್ತೆ ಮೈತ್ರಿ ಸರ್ಕಾರದ ಕತೆ, ಹಾಗೆ ಆಪರೇಷನ್ ಕಮಲದ ಕತೆ ಅಂತ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಟೇಕ್ ಅ ಲುಕ್. ಕೌರವ ಹೊರ ಬಂದಿದ್ದಾರೆ. ನಾನಂತೂ ಕಾಂಗ್ರೆಸ್ ಬಿಡಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಕೌರವ ಬಾಯ್ಬಿಟ್ಟು ಹೇಳಿದ್ದಾರೆ. ಏನು, ನನ್ನ ಜಿಲ್ಲೆ ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗಿದ್ದು ನಿಜ, ಅಂದ ಮಾತ್ರಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ. ನನಗ್ ನೋವಾಗಿರೋದು ನಿಜ, ಪಬ್ಲಿಕ್ ಟಿವಿಗೆ ಈ ರೀತಿಯಾಗಿ ಹಿರೇಕೆರೂರು ಶಾಸಕ ಬಿ ಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಎಲ್ಲಿದ್ರು, ಹಾಗಾದ್ರೆ ಸಾಕಷ್ಟು ಸಭೆಗಳು ನಡೀತು, ಬರ್ಲಿಲ್ಲ, ವಿಪ್ ಜಾರಿ ಆದ್ರೂ ಕೂಡ ಬರ್ಲಿಲ್ಲ. ಬಜೆಟ್ಗಾದ್ರೂ ಬರ್ಬೋದಿತ್ತಲ್ಲ ಸ್ವಾಮಿ, ನೀವು ರಾಜೀನಾಮೆ ಕೊಟ್ಟಿಲ್ಲ, ಅತೃಪ್ತರಾಗಿಲ್ಲ ಅಂದ್ರೆ ಬರ್ಬೋದಿತ್ತಲ್ಲ, ಯಾಕೆ ಮುಂಬೈಗೆ ಹೋಗಿದ್ರಿ ಅನ್ನುವಂತಹ ಪ್ರಶ್ನೆಗೆ ನಾನು ರಾಜೀನಾಮೆ ಕೊಡೋ ಪ್ರಶ್ನೆನೆ ಇಲ್ಲ. ನಾನು ಕಾಂಗ್ರೆಸ್ ಕೂಡ ಬಿಡಲ್ಲ, ನೋವಾಗಿರೋದು ನಿಜ, ನನ್ನ ಜಿಲ್ಲೆಗಾಗಿರ್ಬೋದು ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ, ನನಗೆ ನೋವಾಗಿರೋದು ನಿಜ ಅನ್ನುವಂತಹ ಮಾತನ್ನ ಪಬ್ಲಿಕ್ ಟಿವಿಗೆ ಹಿರೇಕೆರೂರು ಶಾಸಕ ಬಿ ಸಿ ಪಾಟೀಲ್ ಹೇಳಿದ್ದಾರೆ. ತಾವು ಬೇಸರ ಆಗಿದ್ದೇನಕ್ಕೆ ಅಂದೆ? ಏನ್ ಬೇಸರ ಆಗ್ತಾ ಇರ್ತದಲ್ಲ, ಏನ್ ಮಾಡೋದು? ತಾವು ಮುಂಬೈಗೆ ಹೋಗಿದ್ರಿ ಅಂತ ಮಾಹಿತಿ ಇತ್ತು. ಮತ್ತೆ ಇಲ್ಲ ಇಲ್ಲ ಇಲ್ಲ, ಚರ್ಚೆ ಏನಿಲ್ಲ. ಆದ್ರೆ ನಾನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿ, ನಿನ್ನೆ ಬರಕ್ ಮೀಟಿಂಗ್ ಬರಕ್ ಆಗಲ್ಲ ಅಂತ. ಬಂದ್ ಭೇಟಿ ಆಗುವಂತ ಹೇಳಿದ್ರು. ನಿನ್ನೆ ಭೇಟಿ ಆಗ ಹೇಳಿದ್ರೆ ರಾತ್ರಿ ಅವರು ಲೇಟ್ ಆಯ್ತು ಮೈಸೂರಿಂದ ಬರೋದು. ಬೆಳಿಗ್ಗೆ ನಾನು ಊರು ಹೊರಟಿದ್ದೆ, ಅವರು ಡೆಲ್ಲಿಗೆ ಹೊರಟಿದ್ರು. ಹಾಗಾಗಿ ಬಿಫೋರ್ ಅವರು ಭೇಟಿ ಆಯ್ತು, ಬೇರೆ ಏನಿಲ್ಲ. ತಮ್ಮ ಬೇಸರಕ್ಕೆ ಏನ್ ಕಾರಣ ಅಂದ್ರೆ, ಸ್ವಲ್ಪ ಬೇಸರ ಆಯ್ತು ಅಂದ್ರೆ ಏನ್ ಬೇಸರ ಆಯ್ತು? ಏನು, ನಮ್ಗೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಲಿಲ್ಲ, ಮಂತ್ರಿಗಾರಿಗೆ ಕೊಡ್ಲಿಲ್ಲ, ನಮಗೆ ಕೊಡ್ಲಿಲ್ಲ, ಅವಕಾಶ ಇದ್ದಾಗೂ ಮಾಡ್ಲಿಲ್ಲ. ಯಾಕೋ ಅವೆಲ್ಲ ವಿಷಯಗಳು ಬೇಜಾರಾಗಿತ್ತು, ಹೋಗಿಲ್ಲ. ಬಿ ಸಿ ಪಾಟೀಲ್ ಅವರಾದ್ರೆ ಕಾಂಗ್ರೆಸ್ ಬಿಟ್ಟೇನು ಹೋಗಲ್ಲ? ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ ಅಲ್ಲೇ. ಯಾಕೆ ಕಾಂಗ್ರೆಸ್ ಯಾಕೆ ಬಿಡೋದು? ಇಲ್ಲ ಇಲ್ಲ, ಬಿ ಸಿ ಪಾಟೀಲ್ ಅವರು ಮುಂಬೈಯಲ್ಲಿ ಇದಾರೆ, ಹೋಟೆಲ್ ಅಲ್ಲಿ ಇದಾರೆ ಅಂತೆಲ್ಲ ಮಾಹಿತಿ ಇತ್ತು ಸರ್, ಆಗಕ್ಕೆ ಹೇಳಿದೆ. ಅವೆಲ್ಲ ಸುಳ್ಳು ಸುಮ್ಮನೆ. ಈಗ ಬರ್ಲಿಲ್ಲ, ಅಸೆಂಬ್ಲಿ ಬಂದಿಲ್ಲ ಅಂದ್ರೆ ಹಲವಾರು ಊಹಾಪೋಹಗಳು ನಡೆದಿದ್ದಾವೆ ಅಷ್ಟೇ. ತಾವೇನು ಸೋಮವಾರದಿಂದ ಬರ್ತೀರಾ ಅಸೆಂಬ್ಲಿಗೆ? ಬರ್ತೀನಿ ಬರ್ತೀನಿ, ನಾನು ಊರು ಹೊರಟಿದ್ದೀನಿ, ಊರಿಂದ ಬಂದು ಬರ್ತೀನಿ. ತಾವು ಬೇಸರ ಆಗಿದ್ದೇನಕ್ಕೆ ಅಂದೆ? ಏನ್ ಬೇಸರ ಆಗ್ತಾ ಇರ್ತದಲ್ಲ, ಏನ್ ಮಾಡೋದು? ತಾವು ಮುಂಬೈಗೆ ಹೋಗಿದ್ರಿ ಅಂತ ಮಾಹಿತಿ ಇತ್ತು. ಮತ್ತೆ
ಇಲ್ಲ ಇಲ್ಲ ಅದು ಸುಳ್ಳು. ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಏನಿಲ್ಲ, ಆದ್ರೆ ನಾನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿ ನಿನ್ನೆ ಬರಕ್ ಮೀಟಿಂಗ್ ಬರಕ್ ಆಗಲ್ಲ ಅಂತ, ಬಂದು ಭೇಟಿ ಆಗು ಅಂತ ಹೇಳಿದ್ರು. ನಿನ್ನೆ ಭೇಟಿ ಆಗ ಹೇಳಿದ್ರು, ರಾತ್ರಿ ಅವರು ಲೇಟ್ ಆಯ್ತು ಮೈಸೂರಿಂದ ಬರೋದು, ಬೆಳಿಗ್ಗೆ ನಾನು ಊರು ಹೊರಟಿದ್ದೆ, ಅವರು ಡೆಲ್ಲಿಗೆ ಹೊರಟಿದ್ರು. ಸೊ ಹಾಗಾಗಿ ಬಿಫೋರ್ ಅವರು ಭೇಟಿ ಆಯ್ತು, ಬೇರೆ ಏನಿಲ್ಲ. ತಮ್ಮ ಬೇಸರಕ್ಕೆ ಏನ್ ಕಾರಣ ಅಂದ್ರೆ ಸ್ವಲ್ಪ ಬೇಸರ ಆಯ್ತು ಅಂದ್ರೆ ಏನ್ ಬೇಸರ ಆಯ್ತು? ಏನು ನಮ್ಗೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಲಿಲ್ಲ, ಮಂತ್ರಿಗಾರಿ ಕೊಡ್ಲಿಲ್ಲ, ನಮಗೆ ಕೊಡ್ಲಿಲ್ಲ, ಅವಕಾಶ ಇದ್ದಾಗ ಮಾಡ್ಲಿಲ್ಲ, ಯಾಕೋ ಅವೆಲ್ಲ ವಿಷಯಗಳು ಬೇಜಾರಾಗಿತ್ತು, ಹೋಗಿಲ್ಲ. ಬಿಸಿ ಪಾಟೀಲ್ ಅವರಾದ್ರೆ ಕಾಂಗ್ರೆಸ್ ಬಿಟ್ಟೇನು ಹೋಗಲ್ಲ? ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ ಅಲ್ಲೇ ಯಾಕೆ ಕಾಂಗ್ರೆಸ್ ಹಾಕ್ಬಿಡೋದು? ಇಲ್ಲ ಇಲ್ಲ, ಬಿಸಿ ಪಾಟೀಲ್ ಮುಂಬೈಯಲ್ಲಿ ಇದಾರೆ, ಹೋಟೆಲ್ ಇದಾರೆ ಅಂತೆಲ್ಲ ಮಾಹಿತಿ ಇತ್ತು ಸರ್, ಆಗ ಕೇಳಿದೆ. ಅವೆಲ್ಲ ಸುಳ್ಳು ಸುಮ್ಮನೆ, ಈಗ ಬರ್ಲಿಲ್ಲ ಅಸೆಂಬ್ಲಿ ಬಂದಿಲ್ಲ ಅಂದ್ರೆ ಹಲವಾರು ಊಹಾಪೋಹಗಳು ನಡೆದಿದ್ದಾವೆ ಅಷ್ಟೇ. ತಾವೇನು ಸೋಮವಾರದಿಂದ ಬರ್ತೀರಾ ಅಸೆಂಬ್ಲಿಗೆ? ಬರ್ತೀನಿ ಬರ್ತೀನಿ, ನಾನು ಊರು ಹೊರಟಿದ್ದೀನಿ, ಊರಿಂದ ಬಂದು ಬರ್ತೀನಿ. ಸೊ ಹಾಗಾದ್ರೆ ಬನ್ನಿ, ನಮ್ಮ ಪ್ರತಿನಿಧಿ ಸುಖೇಶ್ ಹತ್ರ ಬಿಸಿ ಪಾಟೀಲ್ ಒಂದಷ್ಟು ಮಾತುಕತೆ ಆಡಿದ್ರು, ನೀವು ಕೂಡ ಆಡಿಯೋ ಕೇಳಿದ್ರಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ಕೊಡ್ತಾರೆ ಲೈವ್ಗೆ ಜಾಯ್ನ್ ಆಗ್ತಿದ್ರೆ. ಸುಖೇಶ್, ಸರಿ ಮುಂಬೈಗೂ ಹೋಗಿಲ್ಲ, ರಾಜೀನಾಮೆ ಕೂಡ ಕೊಡಲ್ಲ, ಹಾಗಾದ್ರೆ ಬಜೆಟ್ಗೆ ಯಾಕೆ ಬರ್ಲಿಲ್ವಂತೆ ಬಿಸಿ ಪಾಟೀಲ್ ಅವರು ಅಂತ. ಯಶೋಧ, ಏನು ಇಡೀ ಒಂದು ಆಪರೇಷನ್ ಕಮಲದ ಬೆಳವಣಿಗೆಗಳಲ್ಲಿ ಕೊನೆ ಗಳಿಗೆಯಲ್ಲಿ ಬಿಜೆಪಿ ಪಾಳಯವನ್ನ ಬಿಸಿ ಪಾಟೀಲ್ ಸೇರ್ಕೊಂಡ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಕಾಂಗ್ರೆಸ್ ನಾಯಕರುಗಳು ಕೂಡ ಅದನ್ನು ದೃಢಪಡಿಸಿದ್ರು, ಬಹುತೇಕ ಬಿಸಿ ಪಾಟೀಲ್ ಹೋಗಿ ಮುಂಬೈಯನ್ನ ಸೇರ್ಕೊಂಡಿದ್ದಾರೆ ಅಂತ. ಆದರೆ ಈಗ ಹೊಸ ತಿರುವನ್ನ ಪಡೆದುಕೊಂಡಿದೆ ಇಡೀ ಒಂದು ಬೆಳವಣಿಗೆ. ನಾನು ಯಾವ ಕಾರಣಕ್ಕೂ ಕೂಡ ಮುಂಬೈಗೆ ಹೋಗಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಪಬ್ಲಿಕ್ ಟಿವಿಗೆ ಬಿಸಿ ಪಾಟೀಲ್ ಅವರು ಹೇಳಿರುವಂಥದ್ದು, ಮತ್ತು ಈ ವಿಚಾರವಾಗಿ ಇವತ್ತು ಬೆಳಿಗ್ಗೆ ನಾನು ನನ್ನ ಮನಸ್ಸಲ್ಲಿದ್ದಂಥ ನೋವನ್ನು ಹಂಚಿಕೊಳ್ಳಿಕ್ಕಾಗಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರೆ, ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ನಡೆಸಿ ಅವರು ತಮ್ಮ ಸ್ವಕ್ಷೇತ್ರ ಹಿರೇಕೆರೂರಿಗೆ ತೆರಳ್ತಾ ಇದ್ದಾರೆ. ಹಿರೇಕೆರೂರಿಗೆ ಹೋಗಿ ಸೋಮವಾರ ಬೆಳಿಗ್ಗೆ ಅಧಿವೇಶನದಲ್ಲಿ ಬಂದು ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಒಂದು ಹಂತದಲ್ಲಿ ಬಿಸಿ ಪಾಟೀಲ್ ಕೈತಪ್ಪಿ ಹೋದರು ಕಾಂಗ್ರೆಸ್ಗೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಸ್ವತಃ ಅವರೇ ವಾಪಸ್ ಬಂದು ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ತಮ್ಮ ಕ್ಷೇತ್ರದ ಕಡೆ ಹೋಗ್ತಾ ಇರುವಂಥದ್ದು, ಆಪರೇಷನ್ ಕಮಲದ ವ್ಯಾಪ್ತಿಗೆ ಹೋದಂಥ ಬಿಸಿ ಪಾಟೀಲ್ ಕೈತಪ್ಪಿ ವಾಪಸ್ ಬಂದಿದ್ದು ಹೇಗೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡ್ತಾ ಇರುವಂಥ ವಿಚಾರ. ಗಣನೀಯ ಸಂಖ್ಯೆಯಲ್ಲಿ ಶಾಸಕರು ಆಗಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಬಂದ್ರ, ಅಥವಾ ಹೋದವರಿಗೆ ಮನಸ್ಸು ಬದಲಾಗಿ ವಾಪಸ್ ಬಂದ್ರ, ಹೀಗೆ ಸಾಕಷ್ಟು ನಿಗೂಢವಾಗಿದೆ ಮತ್ತು ಸಾಕಷ್ಟು ಕುತೂಹಲ ಮೂಡಿಸುವಂಥ ವಿಚಾರ ಕೂಡ ಇದು ಆಗಿದೆ ಯಶೋಧ. ಎಸ್, ಸುಖೇಶ್ ಇನ್ನೊಂದು, ಸಿದ್ದರಾಮಯ್ಯ ಅವ್ರನ್ನ ಬೆಳಗ್ಗೆ ಭೇಟಿ ಆಗಿದ್ದಾರೆ ಬಿಸಿ ಪಾಟೀಲ್ ಅವರು, ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿರ್ಬೋದು, ಏನಾದ್ರೂ ಭರವಸೆ ಸಿಕ್ಕಿರ್ಬೋದ ಬಿಸಿ ಪಾಟೀಲ್ಗೆ? ಖಂಡಿತ ಹೌದು, ಯಾಕಂತಂದ್ರೆ ಅವರು ಬೇಸರ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು, ಜೊತೆಗೆ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿತು ಅನ್ನುವಂಥದ್ದು. ಎರಡನೇ ಹಂತದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಲ್ಲಿ ಸಹಜವಾಗಿಯೇ ಬಿ ಸಿ ಪಾಟೀಲ್ ಅವರ ಹೆಸರು ಕೂಡ ಇತ್ತು, ಆದರೆ ಎಂ ಬಿ ಪಾಟೀಲ್ರಂಥ ಹಿರಿಯರ ಮುಂದೆ ಬಿ ಸಿ ಪಾಟೀಲ್ ಅವರು ತಲೆ ಬಾಗಲೇಬೇಕಾಯಿತು. ಹಾಗಾಗಿ ಕೊನೆ ಗಳಿಗೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋದಂಥದ್ದು. ಅವರ ವಾದ ಇರುವಂಥದ್ದು ಅದೇ, ತಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ಕಾಂಗ್ರೆಸ್ನ ಶಾಸಕರಲ್ಲ ಇರುವ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಬೇಕಿತ್ತು ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ರು, ಮತ್ತು ಮೂರನೇ ಬಾರಿ ಗೆದ್ದಿರೋದ್ರಿಂದ ಸಹಜವಾಗಿ ನಾನು ಈ ಬಾರಿ ಸಚಿವನಾಗ್ತೀನಿ ಅನ್ನುವಂಥ ಆಕಾಂಕ್ಷೆಯಲ್ಲಿದ್ದೆ, ಅವಕಾಶ ಕೈತಪ್ಪಿದೆ ಅನ್ನುವಂಥ ನೋವನ್ನು ಅವರು ಸಿದ್ದರಾಮಯ್ಯವರ ಬಳಿ ಹಂಚಿಕೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯವರು ಕೂಡ ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೂಕ್ತವಾದ ನಿಗಮ ಮಂಡಳಿ ಅಥವಾ 2 ವರ್ಷ ಕಾದ್ರೆ, ಅಂದರೆ 2 ವರ್ಷಕ್ಕೊಮ್ಮೆ ಮತ್ತೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟೆ ಸಚಿವರುಗಳಿಗೆ ಅವಕಾಶ ಒದಗಿಸಲಾಗಿದೆ. 2 ವರ್ಷ ಆದ ನಂತರ ಉಳಿದ 3 ವರ್ಷದಲ್ಲಿ ಕಾಲಾವಧಿ ಸಿಗುತ್ತೆ, ದೊಡ್ಡ ಅವಕಾಶವೇ ಸಿಗುತ್ತೆ, ಕಾಯುವಂತೆ ಒಂದು ಸಮಾಧಾನದ ಮಾತನ್ನು ಸಿದ್ದರಾಮಯ್ಯವರು ಹೇಳಿದರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸುಖೇಶ್, ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು, ಸಾಕಷ್ಟು ದಿನದಿಂದ ಎಷ್ಟೇ ಸಭೆ ಕರೆದ್ರು ವಿಪ್ ಕೊಟ್ಟರು ಕೂಡ ಬರ್ತಾ ಇರಲಿಲ್ಲ ಈ ಅತೃಪ್ತ ಶಾಸಕರಲ್ಲಿ, ಇವರು ಕೂಡ ಹೆಸರು ಸೇರಿತ್ತು. ಆದ್ರೆ ನಾನು ಅತೃಪ್ತ ಇರೋದು ನಿಜ, ಆದ್ರೆ ನಾನು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿಲ್ಲ ಅಂತ ಮಾತು ಹೇಳ್ತಾರೆ. ಹಾಗಾದ್ರೆ ಮುಂದಿನ ನಿರ್ಧಾರ ಏನು, ಆ ಭರವಸೆನ ನಂಬ್ಕೊಂಡಿರ್ತಾರ ಅಥವಾ ಆಪರೇಷನ್ ಕಮಲ ಅಂತ ಇನ್ನೇನಾದ್ರು ನಡೆದ್ರೆ ಅದಕ್ಕೂ ಕೂಡ ಹೆಜ್ಜೆ ಅಥವಾ ಕಿವಿ ಕೊಡ್ತಾರ ಹೇಗೆ ಅಂತ? ಯಶೋಧ, ಬಿ ಸಿ ಪಾಟೀಲ್ ಅವರು ಪದೇ ಪದೇ ಗೈರಾಗಿಲ್ಲ. ಅವರ ಹಿಂದೆ ತಮ್ಮ ಮಗಳ ಮದುವೆ ಇದ್ದಾಗಲೂ ಕೂಡ ಮದುವೆಯನ್ನು ಮುಗಿಸಿ ಮಧ್ಯಾಹ್ನದ ನಂತರ ಇದ್ದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗ್ಗೆ ಹಾಜರಾಗಿ ಹೋದಂಥವರು. ಹಾಗಾಗಿ ಅವರು ಸಾಕಷ್ಟು ಹಿಂದಿನಿಂದ ಬೇರೆ ಬಂಡಾಯಗಾರರಂತೆ ಯಾವುದೇ ಚಟುವಟಿಕೆಗಳನ್ನ ನಡೆಸಿಲ್ಲ. ಆದರೆ ಸಚಿವ ಸ್ಥಾನ ಬೇಕು ಅನ್ನುವಂಥ ವಿಚಾರದಲ್ಲಿ ಪದೇ ಪದೇ ಅವರು ಮಾತನಾಡಿದಂತೂ ಹೌದು. ಆ ವಿಚಾರದಲ್ಲೂ ಕೂಡ ಪಕ್ಷ ಅವರಿಗೆ ಎಚ್ಚರಿಕೆಯನ್ನು ನೀಡಿತ್ತು, ಪದೇ ಪದೇ ತಾವು ಬಹಿರಂಗವಾಗಿ ಮಾತನಾಡಬೇಡಿ ಅಂತ. ಆದರೆ ಈ ಬಾರಿ ಸಿ ಎಲ್ ಪಿಗೆ ಬರುವ ವಿಚಾರದಲ್ಲಿ ಅವರು ಗೈರಾಗಿದ್ದು ಹೌದು. ಅದಕ್ಕೆ ತಕ್ಕಂತೆ ಅವರು ಮೊದಲೇ ಸಿದ್ದರಾಮಯ್ಯವರಿಗೆ ದೂರವಾಣಿ ಕರೆಯನ್ನು ಮಾಡಿದ್ರು ಅನ್ನೋದು ಒಂದು ಕಡೆ, ಮತ್ತು ವಿಪ್ ನೀಡಿದ ಹೊರತಾಗಿಯೂ ಕೂಡ 2 ದಿನ ಸದನಕ್ಕೆ ಅವರು ಗೈರಾಗಿದ್ರು. ಆದರೆ ಮೊದಲ ಬಾರಿಗೆ ಅವರು ಗೈರಾಗಿದ್ದರಿಂದ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರಲಿಲ್ಲ. ಅವರನ್ನ ಕರೆದು ಮಾತನಾಡಿಸುವಂಥ ಪ್ರಯತ್ನ ಮಾಡಿದರು, ಬಂದು ಭೇಟಿಯಾಗುವಂತೆ ಕೂಡ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಭಾಗವಾಗಿ ಇವತ್ತು ಬೆಳಿಗ್ಗೆ ದೆಹಲಿಗೆ ಹೊರಡುವ ಮುಂಚಿತವಾಗಿಯೇ ಬಂದು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದರು ಸುಮಾರು 10 ನಿಮಿಷಗಳ ಕಾಲ, ಮತ್ತು ತಮ್ಮ ಕ್ಷೇತ್ರಕ್ಕೆ ಹೋಗುವ ಮಾತನ್ನು ಹೇಳಿ ಇಲ್ಲಿಂದ ಹೊರಟಿದ್ದಾರೆ ಯಶೋಧ. ವೆಲ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗೆ. ತಾವು ಬೇಸರ ಆಗಿದ್ದೇನಕ್ಕೆ ಅಂದೆ? ಏನ್ ಬೇಸರ ಆಗ್ತಾ ಇರ್ತದಲ್ಲ, ಏನ್ ಮಾಡೋದು? ತಾವು ಮುಂಬೈಗೆ ಹೋಗಿದ್ರಿ ಅಂತ ಮಾಹಿತಿ ಇತ್ತು ಮತ್ತೆ? ಇಲ್ಲ ಇಲ್ಲ ಇಲ್ಲ, ಅದು ಸುಳ್ಳು. ಬೆಳಿಗ್ಗೆ ಏನ್ ವಿಚಾರ ಚರ್ಚೆ ಆಯ್ತು ಸಿದ್ದರಾಮಯ್ಯ ಜೊತೆಗೆ?
ಚರ್ಚೆ ಏನಿಲ್ಲ, ಆದ್ರೆ ನಾನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿ ನಿನ್ನೆ ಬರಕ್ ಮೀಟಿಂಗ್ ಬರಕ್ ಆಗಲ್ಲ ಅಂತ, ಬಂದ್ ಭೇಟಿ ಆಗುವಂತ ಹೇಳಿದ್ರು. ನಿನ್ನೆ ಭೇಟಿ ಆಗ ಕೇಳಿದ್ರು, ರಾತ್ರಿ ಅವರು ಲೇಟ್ ಆಯ್ತು ಮೈಸೂರಿಂದ ಬರೋದು, ಬೆಳಿಗ್ಗೆ ನಾನು ಊರು ಹೊರಟಿದ್ದೆ, ಅವರು ಡೆಲ್ಲಿಗೆ ಹೊರಟಿದ್ರು, ಹಾಗಾಗಿ ಬಿಫೋರ್ ಅವರು ಭೇಟಿ ಆಯ್ತು. ಬೇರೆ ಏನಿಲ್ಲ. ತಮ್ ಬೇಸರಕ್ಕೆ ಏನ್ ಕಾರಣ ಅಂದ್ರೆ, ಸ್ವಲ್ಪ ಬೇಸರ ಆಯ್ತು ಅಂದ್ರೆ ಏನ್ ಬೇಸರ ಆಯ್ತು? ಏನು ನಮ್ಗೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಲಿಲ್ಲ, ಮಂತ್ರಿಗಾರಿಗೆ ಕೊಡ್ಲಿಲ್ಲ, ನಮಗ್ ಕೊಡ್ಲಿಲ್ಲ, ಅವಕಾಶ ಇದ್ದಾಗ ಮಾಡ್ಲಿಲ್ಲ, ಯಾಕೋ ಅವೆಲ್ಲ ವಿಷಯಗಳು ಬೇಜಾರಾಗಿತ್ತು, ಹೋಗಿಲ್ಲ. ಬಿಸಿ ಪಾಟೀಲ್ ಅವ್ರ ಹಾಗಾದ್ರೆ ಕಾಂಗ್ರೆಸ್ ಬಿಟ್ಟೇನು ಹೋಗಲ್ಲ? ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ ಅಲ್ಲೇ ಯಾಕೆ ಕಾಂಗ್ರೆಸ್ ಹಾಕ್ಬಿಡೋದು? ಇಲ್ಲ ಇಲ್ಲ, ಬಿಸಿ ಪಾಟೀಲ್ ಅವರು ಮುಂಬೈಯಲ್ಲಿ ಇದಾರೆ, ಹೋಟೆಲ್ ಅಲ್ಲಿ ಇದಾರೆ ಅಂತೆಲ್ಲ ಮಾಹಿತಿ ಇತ್ತು ಸರ್, ಆಗ ಕೇಳಿದೆ. ಎಲ್ಲ ಸುಳ್ಳು ಸುಮ್ಮನೆ, ಈಗ ಬರ್ಲಿಲ್ಲ ಅಸೆಂಬ್ಲಿ ಬಂದಿಲ್ಲ ಅಂದ್ರೆ ಹಲವಾರು ಊಹಾಪೋಹಗಳು ನಡೆದಿದ್ದಾವೆ ಅಷ್ಟೇ. ತಾವೇನು ಸೋಮವಾರದಿಂದ ಬರ್ತೀರಾ ಅಸೆಂಬ್ಲಿಗೆ? ಬರ್ತೀನಿ ಬರ್ತೀನಿ, ನಾನು ಊರು ಹೊರಟಿದ್ದೀನಿ, ಊರಿಂದ ಬಂದು ಬರ್ತೀನಿ.